आह परम गुरुभ्यो नमः हरि ॐ जयति हरि रचिन्त सर्व देवी कवद्यह परम गुरु रविश्ना वक्ति दज्जनाना नित्य निर्मुक्त दोषह सरसीजनयनसौ श्रीपतिर्मा नो अभ्रमं भंगरहितं अजडं विमल सदा भजेता पत्रयापहं तपो विद्यारियादी सद्गुण घाकान जगुरून् वंदे हयग्रीवपदाश्रियान् दुर्वादिध्वैष्णीवरेन्द्रीरावेन्द्रगुरव वे नमो अत्यदयाल तपस्वाध्याय शुश्रूषा कृष्णपूजार मुनि विश्वेशमिष्टदं वन्दे चक्रवर्तिनम् जन्माद्यस्य यतोन शास्त्रेश्व भिग्नस्वराट तेने ब्रह्महृदये आदिकवये मुख्यन्तिं यं सूर्यः तेजो वारि मृदाम यथाविनमयो धामना स्व सदा निरस्तुहक सत्यम परम धीमह धर्म प्रोज्जितकोत्र परं सता वेद वास्तव तापत्रोन्मूलन श्रीमद्भागवते महामुन किंवा परैरश्वर सद्यो रुद्या वरुद्या देत्रा कर्दिवि ही शुश्रुषु भिस्तक्षणात सृष्टिस्थित्यप्य ये हां नियतिदृशिता मोबंधा मोक्षाश जयस्मात अस्य श्री ब्रह्मा रुद्र प्रभु दी सुरन रत्वी शत्रवात्मकस्या दोष व्यपेता पूर्णाननंदोंय योग गुरुरि पर चिंत महां यं प्रौरजतुपेतमेतृत्यम दैपा विरह कातर आजुहावा पुत्रे जितन्मयतया तरवि ने सर्वूतहृदय मुनिमानतोस्मि अशेष अखिल स्वस्तस्त सशिषिलसनंगला सम्यक््लोकैकश्रवणपढनमाण वक्तुश्रोतृ पडुतरे श्रीमद्भागवत महापुराण प्रथमस्कन्धे ಅದ್ಯ ಕಥಾನುವಾದ ಹರಿಹಿ ಓಂ ಹರಿಹಿ ಓಂ ಹರಿ ಓಂ ಹರಿವಾಯುಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ಪ್ರಣಾಮಾಂಜಲಿಗಳನ್ನು ಸಲ್ಲಿಸ್ತಾ ಹರಿವಾಯುಗುರುಗಳ ಪರಮಾನುಗ್ರಹದಿಂದ ನಿನ್ನೆ ದಿವಸ ನಾವು ನೀವೆಲ್ಲರೂ ಕೂಡ ಶ್ರೀಮದ್ಭಾಗವತದ ಪ್ರೋಷ್ಠಪದಿ ಪ್ರವಚನವನ್ನು ಆರಂಭ ಮಾಡಿದ್ದೇವೆ ಆರಂಭದ ಶ್ರೀಮದ್ಭಾಗವತದ ಪದ್ಮಪುರಾಣದ ಮಹತ್ವವನ್ನು ತಿಳಿದಿದ್ದೇವೆ ಅಲ್ಲದೆ ಆದಿಶ್ಲೋಕದ ಕೆಲವು ಶ್ಲೋಕಗಳ ಚಿಂತನೆಯನ್ನು ಕೂಡ ಮಾಡಿದ್ದೇವೆ ಆರಂಭದ ಶ್ಲೋಕದಲ್ಲೇ ಹೇಳುವಂತೆ ಸತ್ಯಂ ಪರಂ ಧೀಮಹಿ ಸತ್ಯನಾದ ಭಗವಂತನನ್ನ ಚಿಂತನೆ ಮಾಡೋಣ ಧ್ಯಾಯೇಮ ಆಗಬೇಕಾಗಿತ್ತು ಧೀಮಹಿ ಅಂತ ಇದು ವೇದ ತುಲ್ಯ ಅಂತನ್ನೋದನ್ನು ತಿಳಿಸಿದ್ದಾರೆ ಹಾಗೆ ವೇದದ ವೃಕ್ಷದಿಂದ ನಿಗಮ ಗಲಿತಂ ಫಲಂ ಸುಖ ಅಮೃತ ದ್ರವ ಸಂಯುತಂ ನಿಗಮ ವೇದಗಳ ವೃಕ್ಷದಿಂದ ಉದುರಿದ ಹಣ್ಣು ಶ್ರೀಮದ್ ಭಾಗವತ ಮುಖಾದ ಅಮೃತ ದ್ರವ ಸಂಯುತಂ ಸುಖ ಸುಖಾಚಾರ್ಯರಿಂದ ಹೊರಬಂದಂತಹ ಅಪಾರವಾದ ಪಾವನವಾದ ಗ್ರಂಥ ಪಿಬತ ಭಾಗವತಂ ರಸಮಾಲಯ ಭಾಗವತದಲ್ಲಿ ಮೊದಲ ಸ್ಕಂದ ಶ್ರೇಷ್ಠ ಎರಡನೇ ಸ್ಕಂದ ಗೌಣ ಮೂರು ಶ್ರೇಷ್ಠ ಐದು ಶ್ರೇಷ್ಠ ಇಲ್ಲವೇ ಇಲ್ಲ ಆಲಯಂ ರಸಂ ಪ್ರತಿಯೊಂದು ಅಕ್ಷರವೂ ಕೂಡ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಭುತ ಗರ್ಭಿತ ಅಂತ ಹೇಗೆ ಹೇಳ್ತಾರೋ ರಾಯರು ಪ್ರತಿಯೊಂದು ಅಕ್ಷರವೂ ಭಾಗವತದಲ್ಲಿ ಪಾವನವೇ ರಾಯರು ನ್ಯಾಯಸುಧೆಗೆ ಆ ಮಾತನ್ನು ತಿಳಿಸಿದ್ದಾರೆ ಹಾಗೆ ಭಾಗವತವು ಕೂಡ ಭಗವಂತನನ್ನು ಕೊಂಡಾಡುವ ಪ್ರತಿಯೊಂದು ಅಕ್ಷರಗಳು ಕೂಡ ಪಾವನವೇ ಅ ಮೊದಲು ಕ್ಷಕಾರ ಅಂತ ಆ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರಿತವನಿಗೆ ಆನಂದ ಆನಂದ ಪ್ರತಿ ಭಾಗವತದ ಅಕ್ಷರಗಳು ಕೂಡ ಅಷ್ಟು ಸೊಗಸು ಅಂತಹ ಆಲಯಂ ರಸಂ ಮುಹುರಹೋ ರಸಿಕಾಭುವಿ ಭಾವುಕ ಭಾಗವತವನ್ನು ಭಾವುಕರಾಗಿ ಭಕ್ತಿಯಿಂದ ನಾವು ಕೇಳಬೇಕು ಅನೇಕ ಕಡೆಗಳಲ್ಲಿ ಹೇಳುವಂತೆ ಭಕ್ತಿಯಿಂದ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಅದನ್ನು ಯಾರು ಹೇಳ್ತಾರೆ ಅಂತ ಮುಖ್ಯ ಅಲ್ಲ ಭಾಗವತವನ್ನು ಕೇಳೋದು ನಮ್ಮ ಧ್ಯೇಯ ಅಂತ ಕೇಳಬೇಕು ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದು ರೀತಿಯಾಗಿ ಅದು ಹೊರಹೊಮ್ಮುತ್ತದೆ ಭಗವಂತ ಭಾಗವತ ಅಂದರೆ ಪರಮಾತ್ಮ ಅಂತ ಹೇಳಿದಾಗೆ ಭಾಗವತವನ್ನು ಪ್ರತಿ ಬಾರಿ ಕೇಳಿದಾಗಲೂ ಅದರಲ್ಲಿ ಒಂದು ಹೊಸದು ಕಾಣ್ತಾ ಇರ್ತದೆ ಅಂತಹ ಪಾವನವಾದ ಗ್ರಂಥ ಆಸುತ ಪುರಾಣಿಕರು ಶೌನಕಾದ ಋಷಿಗಳು ನೈಮಿಷೇ ನಿಮಿಷ ಋಷಯ ಋಷಯೌನಕಾಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರಸಮಾ ಸುತ ಪುರಾಣಿಕರು ಶೌನಕಾದು ಋಷಿಗಳು ಸಂವಾದವನ್ನು ಮಾಡ್ತಾ ಇದ್ದಾರೆ ಯಾನಿ ವೇದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇಜ ಮುನಯಸ್ಸೂತ ವಿದುಹು ಆಪನ್ನ ಸಂಸ್ಮೃತಿ ಘೋರಾಂ ಯನ್ನಾಮ ವಿವಶೋ ಗೃಣನ್ ತದ ಸದ್ಯೋ ಇ ಮುಚ್ಚೇತ ಎಂಬಿಭೇದಿ ಸ್ವಯಂಭವ ಯಾವ ನಾಮ ನಾಮೋಚ್ಚಾರಣೆಯನ್ನು ಮಾಡೋದರಿಂದ ಎಲ್ಲವೂ ಕೂಡ ಸುಗಮವಾಗ್ತದೋ ಅಂತಹ ಅಥಾಖ್ಯಾಯಿ ಹರಿರ್ದೇಹಿ ಹರೇರ್ಧೀನಂ ಅಂದರೆ ಅಂತಹ ಭಗವಂತನ ಚರಿತ್ರೆಗಳನ್ನು ನಮಗೆ ದಯಮಾಡಿ ಅನುಗ್ರಹ ಮಾಡಿರಿ ಅಂತ ಪ್ರಾರ್ಥನೆ ಮಾಡ್ತಾರೆ ಅದಕ್ಕೆ ಈ ರೀತಿಯಾದಿ ಕೇಳಿಸಿಕೊಂಡ ಸುತ ಪುರಾಣಿಕರು ಆರಂಭ ಮಾಡಿದ್ದು ಯಂ ಪ್ರೌರಜಂತಮನುಪೇತಮೇತಗೃತ್ಯನೋ ವಿರಹ ಕಾತರ ಆಜುಹಾವ ಪುತ್ರೇ ದಿ ತನ್ಮಯತ ಯಾತರ ನೇದು ತಂ ಸರ್ವಭೂತ ಮುನಿ ಮಾನತೋಸ್ಮಿ ಅಂತ ಆರಂಭ ಯಾವ ಒಮ್ಮೆ ವ್ಯಾಸರು ಅವರ ಮಗನಾದ ಶುಕಾಚಾರ್ಯರನ್ನು ಕಾಣದೆ ಎಲ್ಲಿದ್ದಿ ಶುಕ ಅಂತ ಕೇಳಿದರೆ ತಮ್ಮ ಸರ್ವಭೂತ ಹೃದಯ ಮುನಿಮಾನತೋಸ್ಮಿ ಎಲ್ಲ ಮರಗಿಡ ಮರಗಿಡಗಳಿಂದ ಧ್ವನಿ ಬಂತಂತೆ ಅಪಾನ ನಿಲ್ಲಿದ್ದೇನೆ ಅಂತ सर्वूतहृदय गुहावासिळ याुंतर महरुद्रदेव अंतभूतहृद श्रुति शुकाचार्यगे नमस्कारी यस्वानुभावखिलश्रुतीसारमेक अध्यात्मदिपमदि शमोंधं संसारी करुणया पुराणगुह्यं ಸಂವ್ಯಾಸ ಸೂನು ಮುಪಯಾಮಿ ಗುರು ಮುನೀನಾಂ ವೇದವ್ಯಾಸರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ದೇವಿಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮೊದಲಿಗೆ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿ ಅನ್ವಯವನ್ನು ಹೇಗಿಟ್ಕೊಳ್ಬೇಕು ನಾರಾಯಣಂ ನಮಸ್ಕೃತ್ಯ ವ್ಯಾಸಂ ನಮಸ್ಕೃತ್ಯ ದೇವೀಂ ನಮಸ್ಕೃತ್ಯ ನರೋತ್ತಮಂ ನಮಸ್ಕೃತ್ಯ ನರಂ ನಮಸ್ಕೃತ್ಯ ತತೋ ಗ್ರಂಥ ಮುದೀರಯೇ ಈ ರೀತಿಯಾಗಿ ಅನ್ವಯ ಇಟ್ಟುಕೊಳ್ಬೇಕು ಎಲ್ಲ ಬೇರೆ ಬೇರೆ ಗ್ರಂಥಗಳಲ್ಲಿ ಈ ಭಾಗವತವನ್ನು ಎಡಿಟ್ ಮಾಡಿದವರು ಬರೆದ ವ್ಯಾಸರನ್ನೇ ಮರೆತು ಬಿಟ್ಟಿದ್ದಾರೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೈವೀಂ ಸರಸ್ವತೀಂ ಚೈವ ತಥೋ ಗ್ರಂಥ ಮುದಿರೆಯೇತಂಥ ಅನೇಕ ಪಾಠಗಳಲ್ಲಿ ನಾವು ನೋಡ್ತೇವೆ ಆದರೆ ಹೇಗೆ ನಾರಾಯಣನೇ ವ್ಯಾಸ ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಅಲ್ಲಿ ನಾರಾಯಣಂ ನಮಸ್ಕೃತ್ಯ ನಾರಾಯಣ ಅವನೇ ದೇವರು ವ್ಯಾಸರು ಅವನೇ ದೇವರ ಅವತಾರ ಆದ್ದರಿಂದ ನಾರಾಯಣಂ ನಮಸ್ಕೃತ್ಯ ವ್ಯಾಸಂ ನಮಸ್ಕೃತ್ಯ ಆಮೇಲೆ ಲಕ್ಷ್ಮೀದೇವಿ ದೇವೀಂ ನಮಸ್ಕೃತ್ಯ ನಂತರ ನರೋತ್ತಮಂ ನರೋತ್ತಮನಾದ ಆ ಮುಖ್ಯಪ್ರಾಣದೇವರು ಜೀವೋತ್ತಮರು ರಾಣಿ ಭಾರತಿ ರಮಣ ತ್ರಿಭುವನದೊಳಗೆ ಸರ್ವಪ್ರಾಣಿಗಳ ಹೃದಯದಲ್ಲಿ ಮುಖ್ಯಪ್ರಾಣನೆಂದೆನಿಸಿದೆಯೋ ಸ್ವಾಮಿ ಜಾಣಾನಿ ನಹುದೋ ಅಂತಹ ಆ ಮುಖ್ಯ ನರೋತ್ತಮಂ ಜೀವ ಜೀವೋತ್ತಮರಾದ ವಾಯುದೇವರಿಗೆ ನಮಸ್ಕಾರ ಆಮೇಲೆ ನರಂಚೈವ ನರ ಅಂತಂದರೆ ಶೇಷದೇವರು ಶೇಷದೇವರಿಗೂ ನಮಸ್ಕಾರ ಯಾಕೆ ಅಂತಂದರೆ ವ್ಯಾಖ್ಯಾನಗೋಚರೋ ಶೇಷಃ ನಾವು ಯಾವುದಾದ್ರೂ ಶ್ಲೋಕಗಳನ್ನು ಓದಿದಾಗ ಇದೇ ಅರ್ಥವನ್ನು ಹೇಳಬೇಕು ಅಂತ ತಲೆಯಲ್ಲಿ ಸ್ಫುರಣೆ ಮಾಡುವವರು ಶೇಷದೇವರು ಅದಕ್ಕಾಗಿ ಆ ನರನಿಗೂ ನಮಸ್ಕ ನರನ ನರ ಅಂತಂದರೆ ಶೇಷದೇವರು ಅವರಿಗೂ ನಮಸ್ಕಾರವನ್ನು ಮಾಡಿ ತತೋ ಗ್ರಂಥಮುದೀರೆಯೇ ಆ ಗ್ರಂಥವನ್ನು ಆರಂಭ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲ ಪ್ರತಿಯೊಂದು ಅಕ್ಷರಗಳು ಭಗವತ್ ಪರವೇ ಈ ಭಾಗವತವನ್ನು ಏನಾಗ್ತದೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಶ್ರೀಯಂತೆ ಜರಮಾಣಿ ದೃಷ್ಟೇವ ಆತ್ಮನೀಶ್ವರೇ ಅಂತ ಹೇಳಿದಂತೆ ಭಾಗವತ ಅಷ್ಟು ಪರಮ ಪಾವನವಾದದ್ದು ಪ್ರತಿಯೊಂದು ಲೋಕದಲ್ಲಿ ವಾಸುದೇವ ಪರವೇ ವಾಸುದೇವ ಪರಾವೇದ ಸರ್ವೇ ಪದಂ ಯತ್ ಪದ ಆನಮಂತಿ ಅಂತ ಹೇಳುವಂತೆ ಪ್ರತಿಯೊಂದು ಅಕ್ಷರಗಳು ಕೂಡ ಭಗವಂತನನ್ನೇ ಕೊಂಡಾಡ್ತಾ ಇದ್ದಾವೆ ವಾಸುದೇವ ಪರಾಮಖಾಹ ವಾಸುದೇವ ಪರಾಯೋಗ ಪ ವಾಸುದೇವ ಪರಾಕ್ರಿಯ ವಾಸುದೇವ ಜ್ಞಾನಂ ವಾಸುದೇವ ಪರಂ ತಪ ವಾಸುದೇವ ಪರೋಧರ್ಮೋ ವಾಸುದೇವ ಪರಾಗತಿ ನಮಗೆ ಗತಿ ಅಂದರೆ ದೇವರೇ ಗತಿ ಅವನೇ ಪರಾಗತಿ ಹೀಗೆ ಆರಂಭದಲ್ಲಿ ಎಲ್ಲ ಅನೇಕ ವಿಚಾರಗಳನ್ನು ತಿಳಿಸಿ ಭಗವಂತನ ಅನಂತ ಅವತಾರಗಳನ್ನು ಆರಂಭದಲ್ಲಿ ಹೇಳ್ತಾ ಇದ್ದಾರೆ जगृे पौरुषम रूप भगवान महदाजिभी संभूत षोडशकलम आदकसिसृक्षया भगवता मदलगे मातार पुरुष अवतार अदके सहस्र शीर्ष पुरुष सहस्रा क्षसहस्र पाषसूक्त परमान पुरुष अंत कोडता ಪುರುಷ ಅಂದ್ರೇನು ಪುರಿ ಶೇತೇಜಿ ಪುರುಷ ಇಡೀ ಜಗತ್ತಿನಲ್ಲಿ ದೇಹದಲ್ಲಿ ಚರಾಚರ ವಸ್ತುಗಳಲ್ಲಿ ಹಾಸು ಹೊಕ್ಕಾಗಿ ಇರತಕ್ಕಂಥವನು ಭಗವಂತ ಅಂತಹ ಆ ಭಗವಂತ ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾಜಿ ಬಿ ಅವನೇ ಎಲ್ಲ ತತ್ವಗಳ ಸೃಷ್ಟಿ ಮಾಡಿದವನು ಅವನೇ ಮೊದಲಿಗೆ ಪುರುಷನಾಮಕನಾಗಿ ಅವತಾರ ಮಾಡಿ ಅದೇ ಭಗವಂತ ನಂತರದಲ್ಲಿ ಯಜ್ಞ ವರಾಹನಾಗಿ ಅವತಾರವನ್ನು ಮಾಡಿದ್ದಾನೆ ಯಜ್ಞ ವರಾಹ ಅವತಾರ ಎರಡು ಬಾರಿಯಾಗಿದೆ ಆದಿ ವರಾಹ ಯಜ್ಞವರಾಹ ಅಂತ ಎರಡು ಬಾರಿಯಾದಂತಹ ಅವತಾರ ಮೂರನೆಯದ್ದಾಗಿ ಭಗವಂತ ಐತರೆಯ ಮಹಿದಾಸನಾಗಿ ಅವತಾರವನ್ನು ಮಾಡಿದ್ದಾನೆ ನಾಲ್ಕನೆಯದ್ದಾಗಿ ಅದೇ ಭಗವಂತ ಇಡೀ ಜಗತ್ತಿಗೆ ಮೊ ಐತರೆಯ ಮಹಿದಾಸನಾಗಿ ಜಗತ್ತಿಗೆ ಮೋಕ್ಷಶಾಸ್ತ್ರವನ್ನು ಐತರೆಯ ಉಪನಿಷತ್ತು ಅಂತಲೇ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರಿತೇವೆ ಅದನ್ನು ಉಪದೇಶ ಮಾಡಿದ್ದಾನೆ ಅದೇ ಭಗವಂತ ನಾಲ್ಕನೆಯದ್ದಾಗಿ ಯಮಧರ್ಮನ ಒಳಗಡೆ ಅಂಶಾವತಾರ ಆಗಿದೆ ಅದೇ ಭಗವಂತ ಮುಂದೆ ನರನಾರಾಯಣನಾಗಿ ಅವತಾರವನ್ನು ಮಾಡಿದ್ದಾನೆ ಪಂಚಮ ನಾಮ ಐದನೆಯದ್ದಾಗಿ ಕಪಿಲನಾಮಕನಾಗಿ ಅವತಾರ ಮಾಡಿದ್ದಾನೆ ಆರನೆಯದ್ದೇ ದತ್ತಾತ್ರೇಯ ಅವತಾರ ತಂತ್ರಸಾರದಲ್ಲಿ ಕಪಿಲ ಮತ್ತು ದತ್ತಾತ್ರೇಯ ಎರಡು ರೂಪಗಳಿಗೂ ಒಂದೇ ಧ್ಯಾನವನ್ನು ತಿಳಿಸಿದ್ದಾರೆ ನಮ್ಮ ಎಲ್ಲ ಕರ್ಮದ ಬಂಧನವನ್ನು ಕಳೀತಕ್ಕಂಥವನು ಆ ಕಪಿಲ ಕಪಿಲ ಕರ್ಮಬಂಧ ಅಂತ ಹೇಳ್ತಾರೆ ಆ ಕಪಿಲ ನಾಮಕನಾಗಿ ಕರ್ಮದ ಬಂಧನವನ್ನು ಕಳಿತಕ್ಕಂಥವನು ಆರನೆಯದಾಗಿ ದತ್ತಾತ್ರೇಯ ರೂಪವನ್ನು ತಾಳಿದ್ದಾನೆ ದತ್ತಾತ್ರೇಯ ಅಂತಂದರೆ ಸುತ್ತಲೂ ಶ್ವಾನಗಳಿರುವಂತಹ ಮೂರು ತಲೆಯ ರೂಪ ಅಲ್ಲ ಒಂದೇ ಮುಖ ಅವನು ದತ್ತಾತ್ರೇಯ ದತ್ತಸ್ ಅಯೋಗಾತ್ ಅಥ ಯೋಗನಾಥ ಪಾಯಾದ್ಗುಣೇಶ ಕಬಿಲ ಬಂಧಾತ್ ಅಂತ ನಾರಾಯಣ ವರ್ಮದಲ್ಲಿ ಹೇಳುವಂತೆ ನಮ್ಮ ಅಯೋಗಗಳನ್ನು ಯೋಗಗಳನ್ನಾಗಿ ಪರಿಣಮಿಸಿ ಅನುಗ್ರಹ ಮಾಡುವ ತರ್ಕಶಾಸ್ತ್ರವನ್ನು ನ್ಯಾಯಶಾಸ್ತ್ರವನ್ನು ಜಗತ್ತಿಗೆ ಪರಿಚಯ ಮಾಡಿಸಿದವನೇ ದತ್ತರೂಪದಿಂದ ಭಗವಂತ ದತ್ತಾತ್ರೇಯ ಅಂತ ಅಲ್ಲಿ ಅವನ ಒಳಗಡೆ ದತ್ತ ಆ ಅತ್ರಿ ಋಷಿಗಳು ಪ್ರಾರ್ಥನೆಯನ್ನು ಮಾಡಿರ್ತಾರೆ ಏನಂತ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನಯುಕ್ತವಾದ ಮೂರು ಜನ ಸೇರಿ ಅವತಾರ ಮಾಡಬೇಕು ಅಂತ ಭಗವಂತನ ಒಳಗಡೆ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವೇ ಸ್ಥಿತ ಎಲ್ಲರ ಒಳಗೂ ಕೂಡ ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತ ಎಲ್ಲರ ಒಳಗೂ ಅವನೇ ಇದ್ದಾನೆ ಹೀಗಾಗಿ ಆ ಅತ್ರಿ ಅನಸೂಯರಲ್ಲಿ ಭಗವಂತ ಏಕಮುಖನಾಗಿ ಮೂರು ದೇವತೆಗಳ ಸನ್ನಿಧಾನ ಯುಕ್ತನಾಗಿ ಅವತಾರ ಮಾಡಿದ ಈ ಅಜ್ಞರೆಲ್ಲ ಮೂರು ಅಂತಂದ ಕೂಡಲೇ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರು ತಲೆ ಅಂತ ಏನೇನೋ ಮಾಡಿ ನಾಲ್ಕು ನಾಯಿಗಳನ್ನು ಸುತ್ತಲೂ ಇಟ್ಟು ಚತುರ್ವೇದಗಳು ಅಂತ ಹೇಳಿ ವೇದಗಳು ಶ್ವಾನಗಳಾಗಲಿಕ್ಕೆ ಚ ಒಂದು ಅವಕಾಶವೇ ಇಲ್ಲ ಆದ್ದರಿಂದ ಅದರಲ್ಲಿ ಅರ್ಥಗಳನ್ನು ಮಾಡುವಾಗ ಬಹಳ ಎಚ್ಚರ ಇರಬೇಕು ಹಾಗಾದರೆ ಆ ದತ್ತ ಯಾರು ಅಂತಂದರೆ ದೇವರ ಹೆಸರನ್ನು ಇಟ್ಟುಕೊಂಡ ಒಬ್ಬ ದತ್ತಾತ್ರೇಯ ಅಂತನ್ನುವ ಗುರು ಆ ಗುರುವಿನ ಚರಿತ್ರೆಯೇ ಗುರುಚರಿತ್ರೆ ಅಂತ ಅದ್ವೈತ ಸಿದ್ಧಾಂತದವರು ಇವತ್ತು ಆ ಗುರುಚರಿತ್ರೆಯ ಪಾರಾಯಣವನ್ನು ಎಲ್ಲ ಮಾಡ್ತಾರೆ ಭಗವಂತನ ದತ್ತಾತ್ರೇಯ ಅವತಾರಕ್ಕೂ ಈ ಗುರುದತ್ತನಿಗೂ ಯಾವ ಸಂಬಂಧವೂ ಇಲ್ಲ ಅದನ್ನು ಕಲ್ಪಿಸಿ ಕನ್ಫ್ಯೂಷನ್ ನಾವು ಆಗಬಾರ್ದು ಇವರು ಕೇವಲ ಹೇಗೆ ನಮ್ಮಲ್ಲಿ ಎಲ್ಲ ರಾಘವೇಂದ್ರ ಸ್ವಾಮಿಗಳು ಅಂತ ಅನೇಕ ಗುರುಗಳೆಲ್ಲ ಬಂದರು ಹಾಗೆ ಇವರೂ ಕೂಡ ದತ್ತಾತ್ರೇಯ ಅಂತ ಹೆಸರಿಟ್ಟುಕೊಂಡ ಒಬ್ಬ ಗುರು ಆ ಪರಂಪರೆಯಲ್ಲಿ ಬಂದವರಷ್ಟೆ ಇದನ್ನು ಸ್ಪಷ್ಟಪಡಿಸ್ಕೊಳ್ಬೇಕು ನಾವು ಮುಂದೆ ಭಗವಂತನ ಅನೇಕ ಅವತಾರಗಳಿದ್ದಾವೆ ಪೃಥು ಚಕ್ರವರ್ತಿಯಲ್ಲಿ ಅಂಶಾವತಾರ ಹೀಗೆ ಅನೇಕ ಅವತಾರಗಳನ್ನು ಅಲ್ಲಿ ಸೂಕ್ಷ್ಮವಾಗಿ ತಿಳಿಸಿ ಆ ಅವತಾರಗಳ ವಿಸ್ತಾರವನ್ನು ಮುಂದೆ ತಿಳಿಸ್ತಾರೆ ವ್ಯಾಸರು ಆರಂಭದಲ್ಲಿ ಹೇಳ್ತಾ ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತ ಉತ್ತಮ ಶ್ಲೋಕ ಜರಿತಂ ಚಕಾರ ಭಗವಾನ್ ಋಷಿ ವ್ಯಾಸರು ಈ ಒಂದು ಭಾಗವತವನ್ನು ಉತ್ತಮವಾಗಿ ರಚ ಶುದ್ಧ ಪುರಾಣಿಕರು ಹೇಳ್ತಾ ಇದ್ದಾರೆ ಇದನ್ನು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಇದು ಬ್ರಹ್ಮ ಸಂಹಿತಂ ಬ್ರಹ್ಮ ಮೀಮಾಂಸಾಶಾಸ್ತ್ರ ಇದು ಅನ್ನುವುದನ್ನು ಹೇಳ್ತಾ ಆರಂಭದಲ್ಲಿ ವ್ಯಾಸರ ಅವತಾರದ ವಿಚಾರಗಳನ್ನು ತಿಳಿಸ್ತಾರೆ ಇವತ್ತು ವ್ಯಾಸಾವತಾರವನ್ನು ಅನೇಕರು ತುಂಬ ಕ್ಷುಲ್ಲಕವಾಗಿ ಅದನ್ನು ಮಾತನಾಡ್ತಾರೆ ವಾಸ್ತವಿಕವಾಗಿ ದ್ವಾಪರೇ ಸಮನುಪ್ರಾಪ್ನೆ ದ್ವಿತೀಯೇ ಯುಗ ಪರ್ಯಯೇ ಜಾತ ಪರಾಶರ್ಯೋಗಿ ವಾಸ್ತವ್ಯಂ ವ್ಯಾಸರ ಅವತಾರ ಆಗಲಿಕ್ಕೆ ಮೂಲ ಉದ್ದೇಶ ಏನು ಎಲ್ಲರಿಗೂ ಗೊತ್ತಿರುವಂಥ ಚರಿತ್ರೆ ಹಿಂದೆ ಗೌತಮರ ಆಶ್ರಮಕ್ಕೆ ಜಗತ್ತಿನಲ್ಲಿ ಎಲ್ಲ ಬರಗಾಲ ಬಂದು ಎಲ್ಲರೂ ಅಲ್ಲಿಗೆ ಹೋಗಿದ್ದರು ಆಗ ಅವರ ಗೌತಮರ ಆಶ್ರಮದಲ್ಲಿ ಚೆನ್ನಾಗಿ ಎಲ್ಲವೂ ಕೂಡ ಇತ್ತು ಆಮೇಲೆ ಎಲ್ಲ ಕಡೆ ಮಳೆ ಆಯಿತು ಆದರೆ ಗೌತಮರು ಯಾರಿಗೂ ಹೋಗಲಿಕ್ಕೆ ಬಿಡಲೇ ಇಲ್ಲ ಆಗ ಒಂದು ದರ್ಬೆಯ ಹಸುವನ್ನು ಮಾಡಿ ಆ ಹಸುವನ್ನು ಅವರು ಕೊಂದಾಗೆ ಅದಕ್ಕೆ ಸುಮ್ಮನೆ ಏನು ತಂದರು ಅದು ಸತ್ತು ಬಿತ್ತು ಗೋಹತ್ಯೆ ಮಾಡಿದವರ ಆಶ್ರಮದಲ್ಲಿ ಅಂತ ಅಂತೆಲ್ಲರೂ ಹೊರಟರು ಆ ಹೊರಟಾಗ ಅಲ್ಲಿ ಗೌತಮರೊಮ್ಮೆ ಜ್ಞಾನದೃಷ್ಟಿಯಿಂದ ನೋಡುತ್ತಾರೆ ಅವರಿಗೆ ಗೊತ್ತಾಯಿತು ಇದೆಲ್ಲವೂ ಕೂಡ ಕುತಂತ್ರ ಅಂತ ಎಲ್ಲರ ಜ್ಞಾನವೇ ಲೋಪ ಆಗಲಿ ಅಂತ ಶಾಪವನ್ನು ಕೊಡುತ್ತಾರೆ ಅದನ್ನೇ ತಿಳಿಸ್ತಾರೆ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪ ಶಾಪಿಸಲು ಜ್ಞಾನ ಲೋಪ ವಾಗೆ ಅಪಾರ ತತ್ವ ಸ್ವರೂಪ ಶ್ರೀಪತಿಯೇ ಕಾಯಂದು ಸುದಿಸಲು ಪಾಪವಿರಹಿತಳಾದ ಯಮುನೆಯ ತೀರದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವಳಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಅಂತಹ ದ್ವಾಪರೇ ಸಮನುಪ್ರಾಪ್ತೆ ದ್ವಿತೀಯ ಯುಗಪರ್ಯಯೇ ಜಾತಪರಾಶರಾಜ್ಯೋಗಿ ವಾಸವ್ಯಾಂ ಕಲಯ ಹರೇಹೇ ಆ ಭಗವಂತನ ಅವತಾರ ಆಗಿದೆ ವೇದವ್ಯಾಸರ ಅವತಾರವಾದ ಸ್ಥಳ ಇವತ್ತಿನ ಝಾನ್ಸಿ ಅಂತ ಒಂದು ಊರಿದೆ ಅಲ್ಲಿಂದ ಮುಂದೆ ಬ್ಯಾಸಿ ಅಂತ ಒಂದು ಊರು ಅಲ್ಲಿ ಬ್ಯಾಸಿ ಮತ್ತು ಯಮುನಾ ನದಿ ಎರಡರ ಸಂಗಮ ಅಲ್ಲೊಂದು ದ್ವೀಪ ಆ ಒಂದು ಜಾಗದಲ್ಲಿ ಆದಂತಹ ಅವತಾರ ವ್ಯಾಸರ ಅವತಾರವಾದ ಸ್ಥಳ ಅಲ್ಲಿ ಬಾಲ ವೇದವ್ಯಾಸ ಮಂದಿರ ಅಂತ ಇವತ್ತಿಗೂ ಕೂಡ ಇದೆ ಅಂತಹ ಪಾವನವಾದ ಸ್ಥಳ ವೇದವ್ಯಾಸರು ಅವತಾರವನ್ನು ಮಾಡಿ ಎಲ್ಲ ವೇದಗಳ ರಾಶಿ ಹೇಗಿತ್ತು ಅಂತಂದರೆ ಈಗ ಋಗ್ವೇದ ಯಜುರ್ವೇದ ಸಾಮವೇದ ಅಥ ಆ ಸಾಮವೇದದ ವಿಭಾಗ ಅಥರ್ವ ಅಂತ ವಿಭಾಗ ಇದೆ ಈ ಋಗ್ವೇದ ಮಂತ್ರಗಳು ಎರಡೆರಡು ಸ್ವರಗಳನ್ನು ಹೇಳುವಂತಹ ಮಂತ್ರ ಈಗ ಯತ್ಪುರುಷಂವ್ಯದ ಧುಕ್ಕಿಧಾವ್ಯ ಕಲ್ಪಯನ್ನ ಮುಖಂ ಕಿಮಸ್ಯ ಗೌ ಕಾ ಊರು ಪಾದ ಅಂತ ನಾವೇನು ಕೇಳ್ತೇವೆ ಪುರುಷ ಸೂಕ್ತ ಆ ನೇರವಾಗಿ ಸ್ವರಗಳು ಏಕಸ್ವರದಲ್ಲಿ ಮುಂದೆ ಮುಂದೋಗುವಂತಹದ್ದು ಯಜುರ್ವೇದ ಇಷೇತೋರ್ಜೇತ್ವಾವಸ್ಥೋಪಾಯವಸ್ಥ ದೇವೋವಸ್ತವಿತ ಪ್ರಾರ್ಥೆಯ ದುಃಷ್ಠಮಾಯ ಕರ್ಮಣ ಆಪ್ಯಾಮಗ್ನೀಯ ದೇವ ಭಾಗಮೋರ್ಜಸ್ವತೀಂತ ಸಾಮಗಾನ ಸಂಗೀತದ ರೀತಿಯಲ್ಲಿ ಹೋಗುವಂತಹದ್ದು ಏತತ್ ಸಾಮಗಾಯನ್ನಾಸ್ತಿ ಆ ಊಹಾ ಊಹಾಊ ಅಂತ ಹೊರಡುವಂತಹದ್ದು ಸಾಮವೇದ ಇನ್ನು ಸಾಮವೇದದ ಒಂದು ವಿಭಾಗ ಅಥರವಣ ವೇದ ಅಥರವಣ ವೇದದಲ್ಲಿ ಅನೇಕ ಈ ಮಾಯಾ ಮಾಟ ಮಂತ್ರ ಅವುಗಳಿಗೆ ಪ್ರಯೋಗ ಮಾಡುವಂತಹ ಮಂತ್ರಗಳು ಎಲ್ಲವೂ ಕೂಡ ಅಲ್ಲಿ ಕಾಣಬಹುದು ಹೀಗೆ ಈ ಎಲ್ಲವನ್ನು ಕೂಡ ವೇದಗಳನ್ನು ವಿಭಾಗ ಮಾಡಿದರು ವಾಸ್ತವಿಕವಾಗಿ ಇವರ ಹೆಸರು ಸಾಧುವಂದಿತ ಬಾದರಾಯಣ ಅಂತ ಬಾದರಾಯಣರು ಅಂತ ವ್ಯಾಸ ಅಂತ ಹೆಸರು ಬಂದದ್ದು ಯಾಕೆ ಅಂದರೆ ವ್ಯಾಸ ಅಂದರೆ ಒಂದು ಗೀಟು ನಿಮ್ಮ ಮೆಥಮೆಟಿಕ್ಸ್ನಲ್ಲಿ ಒಂದು ಗೀಟನ್ನು ಎಳೆದ್ರೆ ಅದಕ್ಕೆ ವ್ಯಾಸ ಅಂತ ಹೇಳ್ತಾರೆ ಹಾಗೆ ವೇದಗಳ ಮಧ್ಯದಲ್ಲಿ ಇದು ಋಗ್ವೇದ ಇದು ಯಜುರ್ವೇದ ಇದು ಸಾಮ ಇದರ ವಿಭಾಗ ಅಥರ್ವ ಅಂತ ವಿಭಾಗ ಮಾಡಿದ್ದರಿಂದ ಇವರನ್ನು ವೇದವ್ಯಾಸರು ಅಂತ ಇದು ಪ್ರಸಿದ್ಧವಾದ ನಾಮ ಮೂಲ ನಾಮ ಬಾದರಾಯಣ ಅಂತಾನೆ ಅಂತಹ ವ್ಯಾಸರ ಅವತಾರದ ವಿಚಾರವನ್ನು ಅಲ್ಲಿ ತಿಳಿಸ್ತಾರೆ ವೇದಗಳನ್ನು ಓದಲಿಕ್ಕೆ ಎಲ್ಲರಿಗೂ ಅಧಿಕಾರ ಇಲ್ಲ ಸ್ತ್ರೀಶೂದ್ರ ಬ್ರಹ್ಮಬಂಧೂ ನಾಂ ತ್ರಯೀನ ಶ್ರುತಿಗೋಚರ ಅದಕ್ಕಾಗಿ ಕರ್ಮಶ್ರೇಯಸಿ ಮೂಢಾನಾಮ್ ಶ್ರೇಯಏವ ಭವೇದಿಹ ಅದಕ್ಕಾಗಿ ವ್ಯಾಸರು ಮಾಡಿದ್ದೇನು ಈ ಮಹಾಭಾರತ ಭಾಗವತ ಗ್ರಂಥವನ್ನು ರಚನೆ ಮಾಡಿದ ಉದ್ದೇಶ ಇದು ವೇದದ ಸಮಾನ ಇಡೀ ಭಾರತವಾಖ್ಯಾನ ಕೃಪಾ ಮುನಿನಾಕೃತ ಅಥಾಪಿ ಬತಮೇ ದೇಹ್ಯೋ ಆತ್ಮ ಚೈವಾತ್ಮನಾ ವಿಭುಹು ಅಲ್ಲಿ ಕಿಂವಾ ಭಾಗವತ ಧರ್ಮ ನಪ್ರಾಯೇಣ ನಿರೂಪಿತ ಅಂತ ಅಲ್ಲಿ ತಿಳಿಸ್ತಾರೆ ಇಂತಹ ವ್ಯಾಸರಿಂದ ಎಲ್ಲ ರಚನೆ ಆಗಿತ್ತು ಒಮ್ಮೆ ನಾರದರು ಬಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಪೂರ್ವಜನ್ಮದ ಇತಿಹಾಸವನ್ನೆಲ್ಲ ಹೇಳಿಕೊಂಡ್ರು ಆ ನಾರದರು ದಾಸೀಪುತ್ರನಾಗಿದ್ದ ಆಗ ಚಾತುರ್ಮಾಸ್ಯದ ಕಾಲ ಅಲ್ಲಿಗೆ ಬಂದಂತಹ ಯತಿಗಳ ಸೇವೆಯನ್ನು ಮಾಡಿದಾಗ ಅವರಿಗೆ ಒಂದು ಸ್ಫುರಣೆಯಾಗಿದೆ ಆ ಅವರು ಹೇಳಿಕೊಟ್ಟ ಮಂತ್ರವನ್ನು ಪಾರಾಯಣ ಮಾಡಿದಾಗ ಅವರಿಗೆ ಭಗವದ್ ದರ್ಶನವೇ ಒಮ್ಮೆ ಮಿಂಚಿನಂತೆ ಆಯಿತಂತೆ ಆ ಋಷಿಗಳು ಹೇಳಿಕೊಟ್ಟ ಮಂತ್ರಗಳನ್ನು ಇವರ ಮುಂದೆ ಒಪ್ಪಿಸಿದಾಗ ವ್ಯಾಸರ ಬಳಿಯಲ್ಲಿ ಬಂದು ನಾರದರೇ ಪ್ರಾರ್ಥನೆ ಮಾಡ್ತಾರೆ ತೊಮೆ ತದ್ ಕುರು ನೀವು ವಿಸ್ತಾರ ಮಾಡಿರಿ ಅಂತ ಅವರಿಗೆ ಹೇಳಿದ್ದು ನಾಲ್ಕೇ ರೀತಿಯಾದಂತಹ ನಾಲ್ಕೇ ಶ್ಲೋಕಗಳು तुमेद द्विपुली कुरूंता अदन तुमेदुद्विपुलुरुंथ उपदेशन नैष्कर्म्यमप्यच्युतभावर्जिती नशोभते ज्ञानमलं निरंजनं कुत पुनः श्वतभद्र मीश्वरे नर्पित कर्म यदप्य कारण यावतू कुड शास्त्र नमे निष्कामकर्म ಆ ಭಗವಂತನಲ್ಲಿ ಮನಸ್ಸಿಲ್ಲ ಅಂತಂದರೆ ನೈಷ್ಕರ್ಮ್ಯವ ಅಚ್ಯುತ ಭಾವವರ್ಜಿತ ಅದು ಯಾವತ್ತೂ ಕೂಡ ನಶೋಭತೆ ಅಂತ ಹೇಳ್ತಾರೆ ಹೀಗೆ ಅದನ್ನು ಪ್ರಾರ್ಥನೆ ಮಾಡಿದಾಗ ನಾಲ್ಕು ಶ್ಲೋಕಗಳನ್ನು ಹದಿನೆಂಟು ಸಾವಿರ ಶ್ಲೋಕವನ್ನಾಗಿ ವಿಂಗಡನೆ ಮಾಡಿದರು ವ್ಯಾಸರು ನಾರದರು ತಮ್ಮ ಪೂರ್ವಜನ್ಮದ ಅಹಂ ಪುರಾತೀತ ಭವೇ ಭವಂ ಮುನೇ ದಾಸ್ಯಾಸ್ತು ಕ್ಯಾಶ್ಚನೇದ ವಾದಿ ನಿರೂಪಿ ಬಾಲಕಏ ಯೋಗಿ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಿಕ್ಷತಾಂ ಅಂತ ಅವರ ಪೂರ್ವಜನ್ಮದ ಇತಿಹಾಸವನ್ನು ಕೂಡ ಎಲ್ಲಿ ತಿಳಿಸಿಕೊಂಡ್ರು ನಂತರ ಆ ಶೌನಕರ ಬಳಿಯಲ್ಲಿ ಸುತ ಪ್ರಾಣಿಕರನ್ನ ಶೌನಕರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನಮಗೆ ವಿಸ್ತಾರವಾಗಿ ಏನೇನು ರಚನೆ ಮಾಡಿದ್ದಾರೆ ಅದೆಲ್ಲವನ್ನು ಹೇಳಬೇಕು ಅಂದಾಗ ಆರಂಭ ಮಾಡಿದರು ಹಿಂದೆ ಭರ್ತು ಪ್ರಿಯಂ ದ್ರೌ ದ್ರೌಣಿರಿತಿ ಸ್ವ ಪಶ್ಯನ್ ಶಿರಾಂಸಿ ಸುತಾಂ ಸ್ವಥಾಶಿರಾಮಸಿ ಅಪಹರದ್ವಿಪ್ರಯಮೇತದಸ್ಯ ಜುಗುಪ್ಸರ ವಿಗರ್ಕಯಂತಿ ಅಚ್ ಪಾಂಡವರ ಸಂತಾನ ಕೊನೆಯ ಭಾಗ ದುರ್ಯೋಧನ ರಣಾಂಗಣದಲ್ಲಿ ಮುರುಕೊಂಡು ಬಿದ್ದಿದ್ದಾನೆ ಆಗ ಅಶ್ವತ್ಥಾಮಾಚಾರ್ಯರು ಅಲ್ಲಿಗೆ ಬಂದರು ಅಶ್ವತ್ಥಾಮಾಚಾರ್ಯರನ್ನು ದುರ್ಯೋಧನ ಕೇಳ್ತಾನೆ ಅಶ್ವತ್ಥಾಮ ಏನಾದರೂ ಮಾಡು ಪಾಂಡವರ ಸಂತಾನ ಇಲ್ಲದಂತೆ ಮಾಡು ನನಗೆ ಭಾಷೆ ಕೊಡಬೇಕು ನೀನು ಅಂತಂದ ಆಯಿತು ಅಂತ ಅಶ್ವತ್ಥಾಮಾಚಾರರು ಒಪ್ಪಿಗೆ ಕೊಡ್ತಾರೆ ಅಷ್ಟೇ ಹೇಳಲಿಲ್ಲ ಬೇಕಾದರೆ ನನ್ನ ಹೆಂಡತಿಯಲ್ಲಿ ಬೇಕಾದರೂ ನಾನು ಸತ್ತ ಮೇಲೆ ಮಕ್ಕಳನ್ನು ಪಡಿ ಚಿಂತೆ ಇಲ್ಲ ಪಾಂಡವರ ಕುಲ ಮಾತ್ರ ಉಳಿಬಾರ್ದು ಅಂದಾಗ ಅದಕ್ಕೂ ಆಯಿತು ಅಂದ್ರಂತೆ ಯಾರು ಅಶ್ವತ್ಥಾಮಾಚಾರ ಹಾಗೆ ಒಪ್ಪಿಗೆಯನ್ನು ಕೊಟ್ಟಾಗ ನಾನು ಆ ರೀತಿ ಮಾಡ್ತೇನೆ ಅಂತಂದಾಗ ಆ ಪಾಂಡವರ ವಾಸ ಎಲ್ಲಿತ್ತೋ ಅಲ್ಲಿಗೆ ಹೋಗಿ ಉಪಪಾಂಡವರ ತಲೆಯನ್ನು ಕತ್ತರಿಸಿ ತರ್ತಾರೆ ಅರ್ ಆ ದುರ್ಯೋಧನಿಗೆ ತೋರಿಸಿದಾಗ ಸಾಧು ಸಾಧು ಅಂತ ಹೇಳಿ ಪ್ರಾಣ ಬಿಟ್ಟ ಅವನ ಮನೋಭೀಷ್ಣೆ ಈಡೇರ್ತು ಆದರೆ ಪಾಂಡವರ ವಂಶ ನಾಶ ಆಯಿತು ಅಂತ ತಿಳ್ಕೊಂಡಿದ್ರು ಆದರೆ ಪರಿಪೂರ್ಣವಾಗಿ ಪಾಂಡವರ ವಂಶ ನಾಶ ಆಗಿಲ್ಲ ಪಾಂಡವರ ವಂಶ ಇನ್ನೂ ಕೂಡ ಹಾಗೇ ಇದೆ ಎಲ್ಲಿದೆ ಅಂತಂದರೆ ಅದನ್ನು ವಿಸ್ತಾರವಾಗಿ ತಿಳಿಸ್ತಾರೆ ಉತ್ತರ ಹಿಂದೆ ಅಭಿಮನ್ಯು ಹದಿನೆಂಟು ದಿವಸದ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾನೆ ಆ ಪ್ರಾಣವನ್ನು ಕಳ್ಕೊಂಡಾಗ ಅವನ ಹೆಂಡತಿಯಾದ ಉತ್ತರಾದೇವಿಯ ಗರ್ಭದಲ್ಲಿ ಪಾಂಡವರ ಸಂತಾನ ಬೆಳೀತಾ ಇದೆ ಆ ವಿಚಾರ ಅಶ್ವತ್ಥಾಮರಿಗೂ ಗೊತ್ತಾಯಿತು ಆ ಗರ್ಭದ ಮೇಲೆಯೇ ಬ್ರಹ್ಮಾಸ್ತ್ರದ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಆ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಹಿಂದೆ ಉತ್ತರಾದೇವಿ ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ಲು ಏನಂತ ನಾನು ಯಾವಾಗ ಕರಿತೀನೋ ನೀನು ಬರಬೇಕು ಅಂತ ಭಗವಂತ ಹಾಗೇ ಆಗಲಿ ಅಂತ ಒಪ್ಪಿಗೆ ಕೊಟ್ಟಿದ್ದ ಆ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಬರಬೇಕಾದ್ರೆ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಏನಂತ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ नम पंकजनाभाया नम पंकजमालिनी नम पंकजनेत्राय नमस्ते पंकजंग्रये ಅಂತ प्रार्थनाಯನ್ನ ಮಾಡುತ್ತಾ ಇದ್ದಾಳೆ ಹಿಂದೂ ಕunti ಯೂ प्रार्थनाಯನ್ನ ಮಾಡಿದ್ವಿ ವಿಪದಸಂತುನ ಶಶ್ವತ ತತ್ರ ಜಗತಪತಿ ಅಂತ ಆ प्रार्थनाಯನ್ನ ಮಾಡಿದಾಗ ಭಗವಂತ ನೇರವಾಗಿ ಆ ಗರ್ಭದ ಒಳಗಡೆನೇ ಪ್ರವೇಶ ಮಾಡುತ್ತಾ ಇದ್ದಾನೆ ಆ ಬ್ರಹ್ಮಾಸ್ತ್ರ ಒಳಗಡೆ ಬಾರದಂತೆ ರಕ್ಷಕನಾಗಿ ಗದಾಪಾಣಿಯಾಗಿ ಪರಮಾತ್ಮ ಗರ್ಭದ ಒಳಗಡೆ ತಿರುಗ್ತಾ ಇದ್ದಾನೆ ಆ ಒಳಗಿನ ಮಗು ಯಾರಿದು ತಿರುಗ್ತಾ ಇರೋದು ಅಂತ ಸುತ್ತ ನೋಡ್ತಾ ಇದೆ ನೋಡಿದಾಗ ಆ ಗರ್ಭದ ಒಳಗಡೆ ಆ ಮಗುವಿಗೆ ನಾಮಕರಣ ಅಲ್ಲೇ ಆಯ್ತಂತೆ ಏನಂತ ಪರಿತಃ ಈಕ್ಷತೆ ಇದೆ ಪರೀಕ್ಷಿ ಇತ್ತಂತ ಸುತ್ತಲೂ ನೋಡಿದವನು ಪರೀಕ್ಷಿತ ಅಂತ ವಾಸ್ತವಿಕವಾಗಿ ಅವನ ಹೆಸರು ವಿಷ್ಣುರಾತ ಆದರೆ ಆ ವಿಷ್ಣುರಾತ ಅಂತ ಯಾವಾಗ ಗರ್ಭದಿಂದ ಹೊರಗಡೆ ಬಂದಾಗ ಆ ಬಾಣ ಅವನಿಗೆ ಬಂದು ಬೀಳುತ್ತದೆ ಆಗ ಮಗು ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಮತ್ತೆ ಭಗವಂತ ಬದುಕಿಸ್ತಾನೆ ಗರ್ಭದ ಒಳಗಿದ್ದಾಗ ಆ ಮಗುವನ್ನು ಪರೀಕ್ಷಿತ ಅಂತಲೇ ಕರೆದು ಸರಿ ಆ ಬಾಣ ಮರಳಿ ತೆಗೆದುಕೊಳ್ಬೇಕು ಅಂತ ಅಶ್ವತ್ಥಾಮ ಪ್ರಯತ್ನಪಟ್ಟ ಆಗಲಿಲ್ಲ ಕಾರಣ ಏನು ಅಂದರೆ ಆ ಅಶ್ವತ್ಥಾಮ ದುರ್ಯೋಧನಿಗೆ ಕೊಟ್ಟ ಮಾತು ವಾಸ್ತವಿಕವಾಗಿ ಅಖಂಡ ಬ್ರಹ್ಮಚರ್ಯ ಅಶ್ವತ್ಥಾಮಾಚಾರ್ಯದ್ದು ಆದರೆ ದುರ್ಯೋಧನ ನಿನ್ನ ಹೆಂಡತಿ ನೀನು ಮರಣ ಹೊಂದಿದ ಮೇಲೂ ಕೂಡ ನಿನ್ನ ಹೆಂಡತಿಯಲ್ಲಿ ನಾನು ಮಕ್ಕಳನ್ನು ಪಡಿತೇನೆ ಅಂತ ಏನು ಮಾತು ಕೊಟ್ಟನಲ್ಲ ಅದರಿಂದ ಅವರ ಬ್ರಹ್ಮಚರ್ಯ ಬ್ರಹ್ಮಾಸ್ತ್ರ ಬಿಡುವುದಕ್ಕೆ ಮಾತ್ರ ಶಕ್ತಿ ಇತ್ತು ಮರಳಿ ತೆಗೆದುಕೊಳ್ಳೋ ಶಕ್ತಿ ಕಳ್ಕೊಂಡಿದ್ದ ಅದಕ್ಕೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾ ಇದ್ರು ಈಗಿನ ಬ್ರಾಹ್ಮಣರೆಲ್ಲ ಬರ್ನ್ ಆದ ಬಲ್ಬ್ ಇದ್ದ ಹಾಗೆ ಅಂತ ಬಲ್ಬು ಇದೆ ಒಳಗಡೆ ಇಲೆಕ್ಟ್ರಿಕ್ ಮಿಷಿನ್ಗಳೆಲ್ಲ ಇದೆ ಶಕ್ತಿ ಮಾತ್ರ ಕುಂದಿ ಹೋಗಿದೆ ಅಂತ ಯಾಕೆಂದರೆ ಆ ತಪ ಇತಿ ತಪೋ ನಿತ್ಯಪ್ಪವರು ಸೃಷ್ಟಿಹಿ ಅಥಾದಿ ಲೋಕಂ ತಪಸ್ಸೇ ಇಲ್ಲ ಇವತ್ತು ಆದ್ದರಿಂದ ಅಂತಹ ಆ ಪರಿಸ್ಥಿತಿಯಲ್ಲಿದ್ದಾರೆ ಅಶ್ವತ್ಥಾಮರು ಹಾಗಾದರೆ ಬಂದ ಬ್ರಹ್ಮಾಸ್ತ್ರ ವ್ಯರ್ಥ ಆಗಬಾರ್ದು ಅದಕ್ಕಾಗಿ ಭಗವಂತ ಒಂದು ಕ್ಷಣ ಹೊರಗಡೆ ಬಂದನಂತೆ ಆಗ ಮಗು ಹುಟ್ಟುವ ಸಮಯ ಆ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರ ಒಳಗಿನ ಮಗು ಆ ಬ್ರಹ್ಮಾಸ್ತ್ರಕ್ಕೆ ಮರಣ ಹೊಂದಿತ್ತು ಒಂದು ಕ್ಷಣವೂ ಪರಮಾತ್ಮ ಬಿಡಲಿಲ್ಲ ಪ್ರಸವೇ ಹತಂ ಪುನರುಜ್ಜೀವಯಾಮಾಸ ಮತ್ತೆ ಭಗವಂತ ಬದುಕಿಸಿದ್ದಂತೆ ಇದೇ ಪರಮಾತ್ಮನಿಗೆ ಕರ್ತುಂ ಅಕರ್ತು ಅನ್ಯಥಾ ಕರ್ತುಮಿ ಸಮರ್ಥ ಯಾರು ಭಗವಂತ ಮಾಡಬಲ್ಲ ಮಾಡದೇ ಇರಬಲ್ಲ ಏನೂ ಮಾಡಬಲ್ಲ ಎಲ್ಲವೂ ಕೂಡ ಯಾರು ಅಂದರೆ ಭಗವಂತ ಮಾತ್ರ ಇವತ್ತು ಯಾರಾದರೂ ಕೂಡ ಸತ್ತವರನ್ನು ಬದುಕಿಸ್ತಾರ ಸಾಧ್ಯವೇ ಇಲ್ಲ ಭಗವದ ಅನುಗ್ರಹ ಇದ್ದರೆ ಮಾತ್ರ ಅಂತಹ ಆ ಭಗವಂತನ ಅನುಗ್ರಹದಿಂದ ಹೊರಗಡೆ ಪರೀಕ್ಷಿತ ರಾಜ ಬದುಕಿ ಬಂದಿದ್ದಾನೆ ಅವನನ್ನು ಅಂದಿನಿಂದ ವಿಷ್ಣುರಾತ ಅಂತ ಕರೆದ್ರು ವಿಷ್ಣುವಿನಿಂದ ರಕ್ಷಣೆಗೆ ಯೋಗ್ಯನಾದವ ವಿಷ್ಣುರಾತ ಅದೇ ಪರೀಕ್ಷಿತ ಮಹಾರಾಜ ಮುಂದೆ ಬೆಳೆದು ದೊಡ್ಡವನಾಗ್ತಾ ಇದ್ದಾನೆ ತದ ಪರೀಕ್ಷಿತ ದ್ವಿಜವರ್ಯ ಶಿಕ್ಷೆಯ ಮಹಿ ಮಹಾಭಾಗವತ ಶಶಾಸ ಯಥ ಸೂತ್ಯಮಿಜಾತಕೋವಿ ಸನ್ವಿಪ್ರಮಹದ್ಗುಣಸ್ತಾ ಆ ಪರೀಕ್ಷಿತ ಮಹಾರಾಜ ಬೆಳೆದು ದೊಡ್ಡವನಾದಾಗ ಅವನ ಲೋಕದಲ್ಲಿ ಅವನ ಆಡಳಿತದಲ್ಲಿ ಪರೀಕ್ಷಿತ ಮಹಾರಾಜನನ್ನು ಪಟ್ಟಾಭಿಷೇಕ ಮಾಡಿದರು ಅವನು ಆಡಳಿತವನ್ನು ನಡೆಸುವಾಗ ಯಾರೋ ಬಂದು ಹೇಳ್ತಾರೆ ಏನಂತ ಸ್ವಾಮಿ ನಿನ್ನ ಧರ್ಮದೇವತೆಯೇ ಬಂದು ಹೇಳ್ತಾಳೆ ಗೋರೂಪವನ್ನು ಧರಿಸಿ ನಿನ್ನ ರಾಜ್ಯದಲ್ಲಿ ಕಲಿಯ ಆಕ್ರಮಣ ಆಗಿದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ಏನು ಕಲಿಯ ಆಕ್ರಮಣ ಅಂದರೆ ವಾಸ್ತವಿಕವಾಗಿ ಧರ್ಮಕ್ಕೆ ನಾಲ್ಕು ಪಾದ ಧರ್ಮ ತಪಸ್ಸು ದಾನ ದಯಾ ಸತ್ಯ ಅಂತ ಸತ್ಯ ದಯಾ ದಾನ ತಪಸ್ಸು ಈ ನಾಲ್ಕರಲ್ಲಿ ಕೇವಲ ಒಂದು ಕಾಲಿನಲ್ಲಿ ಮಾತ್ರ ಹಸು ನಿಂತಿತ್ತಂತೆ ಉಳಿದ ಮೂರು ಕಾಲನ್ನು ಕಲಿ ಕತ್ತರಿಸಿ ಹಾಕಿದ್ದಾನೆ ರಾಜನ ವೇಷದಲ್ಲಿ ಕಲಿ ಬಂದಿದ್ದಾನೆ ನಿನ್ನ ರಾಜ್ಯಕ್ಕೆ ಕಲಿಯ ಆಕ್ರಮಣ ಆಗಿದೆ ಅಂತ ಪರೀಕ್ಷಿತನಿಗೆ ಬಂದು ಹೇಳಿದಾಗ ಆ ಕಲಿಯನ್ನು ನಿಗ್ರಹ ಮಾಡಿಬಿಡ್ತೇನೆ ಅಂತ ಪರೀಕ್ಷಿತ ರಾಜ ಬಂದ ಬಂದಾಗ ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಕಲಿ ಪಾಂಡವರ ಧರ್ಮ ಏನು ಅಂದರೆ ಯಾರು ಬಂದು ನಮಸ್ಕಾರ ಮಾಡ್ತಾರೋ ಅವರ ತಲೆಯನ್ನು ಕಾಯೋದು ಪಾಂಡವರ ಧರ್ಮ ಹೀಗಾಗಿ ಆಯಿತು ನಾನು ನಿನಗೆ ಜಾಗ ಕೊಡ್ತೇನೆ ಇಲ್ಲಿಯೇ ನನ್ನ ರಾಜ್ಯದಲ್ಲೇ ಇರು ಅಂತ ಹೇಳಿದಾಗ ಯಾವುದಾದ್ರೂ ನಾಲ್ಕು ಜಾಗಗಳನ್ನು ಕೇಳು ಅಂತ ಹೇಳ್ತಾನೆ ಆಗ ಅವನು ಕೇಳಿದ ನಾಲ್ಕು ಜಾಗ ದ್ಯೂತಂ ಪಾನಂ ಸ್ತ್ರೀಯ ಸ್ಯುನತ ನಾಲ್ಕನ್ನು ಕೇಳಿದ್ದಂತೆ ಆಮೇಲೆ ಜಾತರೂಪಮದಾತ್ತತಃ ಬಂಗಾರದಲ್ಲಿಯೂ ವಾಸ ಮಾಡುವಂಥ ವರವನ್ನು ಕೊಡ್ತಾನೆ ಈಗ ದ್ಯೂತ ಅಂತಂದರೆ ಎಲ್ಲಿ ಪಗಡೆ ಆಟ ಜೂಜಾಟ ಅದೆಲ್ಲ ನಡೀತಾ ಇರ್ತದೋ ಅಲ್ಲಿ ಗಲಾಟೆಗಳು ಹಾಗೆಯೇ ಆಗ್ತದೆ ದ್ಯೂತಂ ಪಾನಂ ಎಲ್ಲಿ ಮದ್ಯಪಾನವನ್ನು ಮಾಡ್ತಾರೋ ಅಲ್ಲಿ ಗಲಾಟೆ ಇದ್ದೇ ಇರ್ತದೆ ಸ್ತ್ರೀಯ ಹಾ ಸ್ತ್ರೀಯರಲ್ಲಿ ಕಲಿ ಅಂತ ಅರ್ಥ ಅಲ್ಲ ದೇಹವನ್ನು ಮಾರಾಟ ಮಾಡಿಕೊಳ್ಳುವ ಕಲಿ ಕಲಿಯಿದ್ದಾನೆ ಅಂತ ಒಂದು ಅರ್ಥ ಇನ್ನೊಂದು ಶ್ರೀಮದ್ ಆಚಾರ್ಯ ಹೇಳ್ತಾರೆ ಕೇಶವೇಶು ಅನ್ಯಥಾ ಬುದ್ಧಿ ಸೈವ ಸ್ತ್ರೀ ಸಂಪ್ರಕೀರ್ತಿತ देवली अन्यथा बुद्धी यातो अंत पुरुषर स्त्री करीबुंत कशवशु तापर्य बर श्रीमदाचार्य हळतात कशवशु अन्यथा बुद्धी सैव स्त्री संप्रकिर्ती अंत स्त्रिय कली द्यूतम पानं स्त्रिया स्युनता ಪ್ರಾಣಿಗಳನ್ನು ಕತ್ತರಿಸುವ ಮಾಂಸದ ಅಂಗಡಿಗಳು ಅಲ್ಲಿಯೂ ಕಲಿಯಿದ್ದಾನೆ ಇಲ್ಲಿ ಎಲ್ಲ ಸ್ಥಾನಗಳನ್ನು ತಿಳಿಸಿ ಜಾತರೂಪಮದಾತ್ತತಃ ಜಾತರೂಪ ಅಂದರೆ ಬಂಗಾರದಲ್ಲಿ ಕಲಿಯಿದ್ದಾನೆ ಅಂತ ಅಲ್ರಿ ಹಾಗಾದರೆ ಬಂಗಾರದಲ್ಲಿ ಕಲಿ ಅಂತಂದರೆ ಮಾಂಗಲ್ಯ ಧಾರಣೆ ಮಾಡಬೇಕೋ ಬೇಡುವು ಕೈಯಲ್ಲಿ ಬಂಗಾರ ಧರಿಸಬೇಕೋ ಬೇಡುವೋ ಬಂಗಾರವನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ಆ ನೀರು ಮೈ ಮೇಲೆ ಬಿದ್ದರೆ ತೇಜಸ್ಸು ಬರ್ತದೆ ಅಂತ ಹೇಳ್ತಾರೆ ಹಾಗಿದ್ದಾಗ ಹಿರಣ್ಯವರ್ಣಾಂ ಹರಣೀಮ್ ಅಂತಂತೀರಿ ಬಂಗಾರದಲ್ಲಿ ಕಲಿಯಿದ್ದಾನೆ ಅಂದರೆ ಏನರ್ಥ ಅದಕ್ಕೆ ಮಧ್ವಾಚಾರ್ಯ ತಾತ್ಪರ್ಯ ಬರೆದರು ಅತಿರೇಕೇಣ ನಸೇವೇತ ಅತಿಯಾಗಿ ಬಂಗಾರದ ಮಿತಿಮೀರಿದ ಆಸೆ ಅದು ಕಲಿಯ ಆಕ್ರಮಣಕ್ಕೆ ಕಾರಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಏನೂ ತೊಂದರೆ ಇಲ್ಲ ಮಿತಿಮೀರಿದ ಬಂಗಾರ ಕಾಲುಂಗುರವೂ ಬಂಗಾರ ಕಾಲು ಗೆಜ್ಜೆಯು ಬಂಗಾರ ಬಂಗಾರದ ಚಪ್ಪಲಿ ಕಲಿ ಏರೋದೇ ಕಾಲಿಂದ ಅದಕ್ಕೆ ನಾಭೇರ್ ಅಧಸ್ತಾತ್ ಪಿತರಹ ನಾಭೇರ್ ಊರ್ಧ್ವಂತು ದೇವತಾ ನಾಭಿಯಿಂದ ಕೆಳಗಡೆ ದೇವತೆಗಳಿರ್ತಾರೆ ನಾಭಿಯಿಂದ ಮೇಲೆ ದೇವತೆಗಳಿರ್ತಾರೆ ನಾಭಿಯಿಂದ ಮೇಲೆ ಬಂಗಾರವನ್ನು ಧರಿಸಬೇಕು ದೇವಾನಾಂ ಸುವರ್ಣಂ ಪಿತರ್ಣಾಮ್ ರಜತಂ ಕೆಳಗಡೆ ಅದಕ್ಕೆ ಬೆಳ್ಳಿ ಕಾಲುಂಗುರ ಬೆಳ್ಳಿ ಉಡ್ದಾರ ಆಮೇಲೆ ಆ ಬೆಳ್ಳಿಯ ಕಾಲುಗೆಜ್ಜೆ ಎಲ್ಲವೂ ಕೂಡ ಬೆಳ್ಳಿ ಹೀಗೆ ಹಾಗೆ ಅಂತ ಕೆಲವರು ಅಪಹಾಸ್ಯ ಮಾಡೋರು ಅತಿರೇಕೇಣನ ಸೇವೇತ ಅಂತ ಹೇಳಿದ್ದಾರೆ ಹೆಚ್ಚಿಗೆ ನಾವು ಜೂಜಾಟ ಆಡೋದಿಲ್ಲ ಸ್ವಲ್ಪ ಮಾತ್ರ ಯಾವಾಗೋ ದೀಪಾವಳಿ ಸಮಯ ಕಾಡ್ತೇವೆ ಇಲ್ಲ ಅದು ಸರ್ವತಾ ನಿಷಿದ್ಧ ಸ್ವಲ್ಪ ಪಾನಂ ಮದ್ಯಪಾನವನ್ನು ಯಾವಾಗಲೂ ಬೇಸರವಾದಾಗ ತಗೊಳ್ತೇವೆ ಇಲ್ಲ ಅದಕ್ಕೂ ನಿಷಿದ್ಧ ಸರ್ವತಾ ನಿಷಿದ್ಧ ಸ್ಯೂನತ ಸ್ತ್ರೀಯ ಅದೆಲ್ಲ ಸರ್ವಾತ್ಮನ ನಿಷಿದ್ಧ ಬಂಗಾರಕ್ಕೆ ಮಾತ್ರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗೆ ಕಲಿಯ ಆಕ್ರಮಣವನ್ನು ಕಲಿಗೆ ಜಾಗವನ್ನು ಕೊಟ್ಟ ಯಾಕೆ ಕೊಟ್ಟ ಅಂತಂದರೆ ಅಂತಹ ಆ ಉದ್ದೇಶವೇ ಅದಿತ್ತು ಆ ಉದ್ದೇಶ ಇದ್ದದ್ದರಿಂದಲೇನೆ ಭಗವತ್ ಇಚ್ಛೆಯೂ ಹಾಗೇ ಇತ್ತು ನೋಡಿ ಯಾವತ್ತು ಹಿಂದಿನ ಧ್ಯಾನವೂ ಕೃತಯುಗದಿ ಯಶನ ಯಜ್ಞವು ತ್ರೇತಾಯುಗದಿ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾತ್ರ ಇದಕ್ಕೆ ದೇವರು ಹೇಗೆ ಒಲಿತಾನೆ ಅಂದರೆ ಅದಕ್ಕೆ ಹೇಳ್ತಾರೆ ಈಗ ಹಿಂದಿನ ಯುಗಗಳಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ರು ಕಲಿಯುಗದಲ್ಲಿ ಕಲಿಯಿದ್ದಾಗ ಸ್ವಲ್ಪ ನಾವು ಕೃಷ್ಣ 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 ಎಂದು ಮೂರು ಬಾರಿ ನೆನೆದರೂ ಕೂಡ ನಮಗೆ ಸಂತುಷ್ಟನಾಗಿ ಕೊಟ್ಟು ಅನುಗ್ರಹವನ್ನು ಮಾಡ್ತಾನೆ ಹೀಗೆ ಅಂತಹ ಅದ್ಭುತವಾದ ಭಗವಂತನ ಚಿಂತನೆ ಕಲಿಯುಗದಲ್ಲಿ ಸ್ವಲ್ಪ ಮಾಡಿದರೂ ಸಾಕು ಅಪಾರವಾದ ಫಲ ಇದೆ ಧರ್ಮಸ್ಯ ಧರ್ಮ ಮಹತೋ ಮಹತೋಭಯ ಅಂತ ಕೃಷ್ಣನೇ ತಿಳಿಸಿದ್ದಾನೆ ಅಂತಹ ಆ ಭಗವಂತನ ಅನುಗ್ರಹ ಅಲ್ಲಿ ಆಗಿದೆ ಅದೇ ಪರೀಕ್ಷಿತ ಮಹಾರಾಜ ಮುಂದೆ ಬೇಟೆಗೆ ಒಂದು ದಿವಸ ಹೋಗ್ತಾನೆ ಆ ಬೇಟೆಗೆ ಹೋದಾಗ ಪರೀಕ್ಷಿತ ಮಹಾರಾಜ ಬಹಳ ಬಾಯಾರಿಕೆ ಅವನಿಗಾಗ್ತಾ ಇದೆ ಆ ಬಾಯಾರಿಕೆ ಆದಾಗ ಅವನು ಅಲ್ಲಿದ್ದಂತಹ ಶಮೀಕ ಋಷಿಗಳ ಆಶ್ರಮಕ್ಕೆ ತೆರಳುತ್ತಾನೆ ಅಲ್ಲಿ ಅವರನ್ನು ಕರೆದ ಋಷಿಗಳೇ ನನಗೆ ಬಾಯಾರಿಕೆ ಆಗಿದೆ ನೀರು ಕೊಡಿ ನೀರು 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 ಒಂದ ಆದರೆ ಆ ಋಷಿಗಳು ಸಮಾಧಿ ಅವಸ್ಥೆಯಲ್ಲಿದ್ದರು ಧ್ಯಾನ ಸಮಾಧಿ ಅಂತ ಒಟ್ಟು ಯೋಗಗಳು ಎಂಟು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಂತ ಅಷ್ಟಾಂಗ ಯೋಗಗಳು ಅದರಲ್ಲಿ ಸಮಾಧಿ ಅವಸ್ಥೆ ಕೊನೆಯ ಮೆಟ್ಟಿಲು ಸಮಾಧಿ ಅವಸ್ಥೆಯಲ್ಲಿದ್ದಾಗ ಹೊರಗಡೆ ಆಗೋದು ಒಳಗೇನೂ ಗೊತ್ತಾಗುವುದಿಲ್ಲ ಆಗ ಇವನು ಬಂದದ್ದು ಗೊತ್ತಾಗಿಲ್ಲ ಇದು ಧ್ಯಾನವೋ ಕಪಟವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಸತ್ತ ಹಾವನ್ನು ಕೊರಳಿಗೆ ಹಾಕಿದ ಅವನು ಹಾಕಿದ್ದು ಅವರ ಕೊರಳಿಗಲ್ಲ ಅಲ್ಲಿದ್ದ ಭಗವಂತನ ರೂಪಗಳಿಗೆ ದೇವತೆಗಳ ರೂಪ ಭಗವದ್ ರೂಪಗಳು ಒಬ್ಬ ಬ್ರಾಹ್ಮಣನ ಒಳಗಡೆ ಎಪ್ಪತ್ತೆರಡು ಸಾವಿರ ಭಗವದ್ ರೂಪಗಳಿರ್ತಾವೆ ಆ ರೀತಿ ಅಲ್ಲಿ ಮಾಡಿದ್ದು ಅವಮಾನ ಕೇವಲ ಶಮೀಕ ಋಷಿಗಳಿಗಲ್ಲ ಆ ಸ್ಥಳದಲ್ಲಿದ್ದ ದೇವತೆಗಳಿಗೆ ಮಾಡಿದ ಅವಮಾನ ನಾಭೇರು ಉರ್ದೊಂದು ದೇವತಾ ಆಗ ಅವರ ಮಗ ಶೃಂಗಿ ತಪಸ್ಸನ್ನು ಮಾಡಿ ಬಂದ ನೋಡ್ತಾನೆ ಅಪ್ಪನ ಕೊರಳಲ್ಲಿ ಸತ್ತ ಹಾವು ಯಾರು ಅಪ್ಪನ ಕೊರಳಿಗೆ ಸತ್ತ ಹಾವನ್ನು ಹಾಕಿದ್ದಾನೋ ಏಳು ದಿವಸದಲ್ಲಿ ಅವನ ಮರಣ ಆಗಲಿ ಅಂತ ಶಾಪವನ್ನು ಕೊಡ್ತಾ ಇದ್ದಾನೆ ಶಾಪ ಪರೀಕ್ಷಿತನಿಗಾಯಿತು ಅದರ ಪ್ರಭಾವದಿಂದ ಶುಕಾಚಾರ್ಯರು ಬಂದು ಭಾಗವತವನ್ನು ಹೇಳಿದರು ಅವನಿಗೆ ಮುನಿ ಕೊಟ್ಟಂತಹ ಶಾಪ ಅವನಿಗೆ ಶಾಪ ನಮಗೆಲ್ಲ ವರ ಆಯಿತು ಅವರಿಗೆ ಅವತ್ತಿನ ದಿವಸ ಒಂದು ವೇಳೆ ಶಾಪ ಬರೆದಿದ್ದರೆ ಭಾಗವತವನ್ನು ಪರೀಕ್ಷೆಗೆ ಕೇಳ್ತಾನೇ ಇರಲಿಲ್ಲ ಹೀಗೆ ಆ ಶಾಪಗ್ರಸ್ತನಾದ ಅವನಿಗೆ ಶಾಪದ ವಿಚಾರವೂ ತಿಳಿತು ಪರೀಕ್ಷಿತ ಮಹಾರಾಜ ಶಾಪವನ್ನು ಸ್ವೀಕರಿಸಿ ಪ್ರಾಯೋಪವೇಶಕ್ಕೆ ಗಂಗಾ ನದಿ ತೀರದಲ್ಲಿ ಹೋಗಿ ಕುಳಿತುಕೊಂಡಿದ್ದಾನೆ ಇಲ್ಲಿಗೆ ಇದು ಮೊದಲ ಸ್ಕಂದದ ವಿಚಾರ ಆ ಪರೀಕ್ಷಿತ ಮಹಾರಾಜ ಪ್ರಾಯೋಪವೇಶಕ್ಕೆ ಮರಣಾಂತ ಉಪವಾಸಕ್ಕೆ ಅಂತ ಗಂಗಾ ನದಿ ತೀರದಲ್ಲಿ ಕುಳಿತಾಗ ಅಲ್ಲಿಗೆ ಯಾವ ಜನ್ಮದ ಸುಕೃತವೋ ಗೊತ್ತಿಲ್ಲ ವ್ಯಾಸರ ಪ್ರೇರಣೆಯಿಂದ ಭಗವಾನ್ ವ್ಯಾಸಪುತ್ರ ಅಲಕ್ಷಲಿಂಗೋ ನಿಜ ವೃತಶ್ಚ ಮೃತಶ್ಚ ಬಾಲೈರವಧೂತ ಶುಕಾಚಾರ್ಯರ ಆಗಮನ ಆಗ್ತಾ ಇದೆ ಶುಕಾಚಾರ್ಯರ ಆಗಮನಕ್ಕೆ ಮೊದಲ ಸ್ಕಂದ ಸಂಪನ್ನಗೊಳ್ತಾ ಇದೆ ಇಂದಿನ ಈ ಒಂದು ಚಿಂ ಭಾಗವತದ ಚಿಂತನೆಯನ್ನು ಪೋಷ್ಠಪದಿ ಪ್ರವಚನವನ್ನು ಅಸ್ಮತ್ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಭಗವಂತನಿಗೆ ಅರ್ಪಣೆ ಅಂತ ಹೇಳ್ತಾ ಆ ಶುಕಾಚಾರ್ಯರು ಮದ್ದು ಪರೀಕ್ಷಿತ ರಾಜರ ಚಿಂತನೆ ಏನೇ ನಡೀತು ಅನ್ನೋದನ್ನು ನಾಳಿನ ಪ್ರವಚನದಲ್ಲಿ ಚಿಂತನೆ ಮಾಡೋಣ ಶ್ರೀಕೃಷ್ಣ ಅರ್ಪಣ ಮಸ್ತು